ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಭಾರಿ ಮಳೆಗೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಲೆಗಳಿಗೆ ರಜೆಯನ್ನು ಘೋಷಿಸಿದೆ ಅಲ್ಲಿನ ಜಿಲ್ಲಾಡಳಿತ. ಕರಾವಳಿ ಭಾಗದಲ್ಲಿ ರೆಡ್ ಅಲರ್ಟ್ ಅನ್ನು ಘೋಷಿಸಲಾಗಿತ್ತು. ಉಕ್ಕಿ ಹರಿತಾ ಇವೆ ನೇತ್ರಾವತಿ, ಕುಮಾರಧಾರಾ ನದಿಗಳು. ಉಳ್ಳಾಲದಲ್ಲಿ ಕಡಲ್ ಕೊರತದ ಭೀತಿ ಮುಂದುವರಿಕೆ ಆಗಿದೆ. ಮುಂಜಾನೆಯಿಂದಲೂ ಕೂಡ ಜಿಟಿ ಜಿಟಿ ಮಳೆ ಸುರಿತಾ ಇದೆ. ಸೊ ಈ ಕಾರಣಕ್ಕಾಗಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಿಸಲಾಗಿದೆ ಅಲ್ಲಿನ ಜಿಲ್ಲಾಡಳಿತದಿಂದ. ಕರಾವಳಿ ಭಾಗದಲ್ಲಿ ರೆಡ್ ಅಲರ್ಟ್ ಕೂಡ ಘೋಷಣೆ ಆಗಿತ್ತು. ಸೊ ಇನ್ನೂ ಕೂಡ ಆ ರೆಡ್ ಅಲರ್ಟ್ ಘೋಷಣೆ ಇನ್ನೊಂದಷ್ಟು ದಿನಗಳ ಕಾಲ ಮುಂದುವರಿಕೆ ಆಗ್ತಾ ಇದೆ. ಯಾಕಂದರೆ ಉಕ್ಕಿ ಹರಿತಾ ಇವೆ ನೇತ್ರಾವತಿ, ಕುಮಾರಧಾರಾ ನದಿಗಳು. ಮತ್ತೊಂದು ಕಡೆ ಪ್ರತಿ ದಿನ ಅಂದರೆ ಬೆಳಗಿಂದ ಸಂಜೆವರೆಗೂ 24/7 ಜಿಟಿ ಜಿಟಿ ಮಳೆ ಆಗ್ತಾನೆ ಇದೆ. ಸೊ ಇಂತಹ ಪರಿಸ್ಥಿತಿಯಲ್ಲಿ ಶಾಲಾ ಕಾಲೇಜುಗಳಿಗೆ ಹೋಗುವಂತಹ ಮಕ್ಕಳಿಗೆ ತೊಂದರೆ ಆಗೋದು ಬೇಡ ಅನ್ನೋ ನಿಟ್ಟಿನಲ್ಲಿ ರಜೆಯನ್ನು ಘೋಷಿಸಿದ್ದಾರೆ. ಇನ್ನು ಕಡಲ್ ಕೊರತದ ಭೀತಿ ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಆ ಭೋರ್ಗರದ ಒಂದು ಸದ್ದಿಗೆ ಅಲ್ಲಿನ ಸುತ್ತಮುತ್ತ ಶೈಕ್ಷಣಿಕ ಪ್ರವಾಸಿ ತಾಣಗಳೇನಿರುತ್ತೆ ಅಥವಾ ಪ್ರವಾಸಿಗರು ಏನು ಹೋಗ್ತಾರೆ, ಸೊ ಈ ಒಂದು ಟೈಮ್ನಲ್ಲಿ ಹೋಗೋದು ಬೇಡ ಅಂತಲೇ ಹೇಳಲಾಗ್ತಾ ಇದೆ. ಯಾಕಂದರೆ ಪ್ರಾಣದ ಭೀತಿ ಕೂಡ ಇರುತ್ತೆ. ಕಡಲ್ ಅಲೆಯ ಅಬ್ಬರ ಜೋರಾಗಿದೆ ಮತ್ತು ಆ ಅಲೆಯ ಮಟ್ಟ ಜಾಸ್ತಿ ಆಗ್ತಾ ಇದೆ. ಸೊ ಹೀಗಿರುವಾಗ ಇಂತಹ ಸಂದರ್ಭದಲ್ಲಿ ಅಷ್ಟು ಸೇಫ್ ಅಲ್ಲ ಪ್ರಯಾಣಿಕರು ಅಥವಾ ಪ್ರವಾಸಿಗರು ಇಂತಹ ಟೈಮ್ನಲ್ಲಿ ಮಳೆಯ ಸಂದರ್ಭದಲ್ಲಿ ಏನಾದರೂ ಶೈಕ್ಷಣಿಕ ಪ್ರವಾಸವನ್ನು ಏನಾದರೂ ಕೈಗೊಂಡಿದ್ರೆ ಹೋಗೋದು ಉತ್ತಮ ಅಲ್ಲ ಅಂತಲೇ ಹೇಳಲಾಗ್ತಾ ಇದೆ. ಇನ್ನೊಂದು ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ನೇತ್ರಾವತಿ ನದಿ ಆಗಿರಬಹುದು, ಕುಮಾರಧಾರ ನದಿ ಆಗಿರಬಹುದು, ಎಷ್ಟರ ಮಟ್ಟಿಗೆ ಧುಮ್ಮಿಕ್ಕಿ ಹರಿತಾ ಇವೆ ಅಂತ. ಉಕ್ಕಿ ಹರಿತಾ ಇರುವಂತಹ ಈ ನದಿಯ ನೀರಿನ ಮಟ್ಟ ಕೂಡ ಇನ್ನೇನು ಕೆಲವೇ ಇನ್ನೊಂದು ಸ್ವಲ್ಪ ದಿನಗಳಲ್ಲಿ ತುಂಬಿ ಹರಿಯುವಂತಹ ಚಾನ್ಸಸ್ ಇದೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಏನು ಆ ಬ್ರಿಡ್ಜ್ ಸೇತುವೆಗೆ ಕೆಳಗಡೆ ಏನೊಂದು ಎಷ್ಟರ ಮಟ್ಟಿಗೆ ಅಂದರೆ ಆ ನೀರನ್ನು ನೋಡಿದ್ರೆ ಒಂದು ಕ್ಷಣ ಭಯ ಆಗೋಗುತ್ತೆ. ಯಾಕಂದರೆ ಅಷ್ಟರ ಮಟ್ಟಿಗೆ ಉಕ್ಕಿ ಹರಿತಾ ಇವೆ ನದಿಗಳು. ಸೊ ಮಳೆಯ ಹೀಗೆ ಮಳೆ ಮುಂದುವರಿತು ಅಂತ ಆದರೆ ಇನ್ನೊಂದು 4-5 ದಿನಗಳ ಕಾಲ ಅಥವಾ ಇನ್ನೂ ಒಂದು ವಾರಗಳ ಕಾಲ ಹೀಗೆ ಮಳೆ ಮುಂದುವರಿತು ಆದರೆ ಒಂದಷ್ಟು ಕೆರೆ ಕಟ್ಟೆಗಳು ಅಥವಾ ಕೋಡಿಗಳು ಹೊಡೆಯುವಂತಹ ಚಾನ್ಸಸ್ ಇದೆ. ಒಂದಷ್ಟು ಮನೆಗಳಿಗೆ, ಹೊಲ ಗದ್ದೆಗಳಿಗೆ ನೀರು ನುಗ್ಗಿ ಬೆಳೆಗಳ ಹಾನಿ ಆಗಬಹುದು. ಆ ಹಂತಕ್ಕೆ ಈಗ ಸದ್ಯಕ್ಕಿಲ್ಲದೆ ಹೋದರೂ ಕೂಡ ಮುಂದಿನ ದಿನಗಳಲ್ಲಿ ಬೆಳೆ ಹಾನಿ ಆಗಬಹುದು ಅಥವಾ ಜನಜೀವನ ಇನ್ನಷ್ಟು ಕಠಿಣ ಆಗಬಹುದು ಅನ್ನುವಂತಹ ಲಕ್ಷಣಗಳಂತೂ ಗೋಚರಿಸ್ತಾನೇ ಇದೆ. ಇನ್ನೊಂದು ಕಡೆ ಸಮುದ್ರದಲ್ಲಿ ಆಗಿರುವಂತಹ ದೃಶ್ಯಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಎಷ್ಟರ ಮಟ್ಟಿಗೆ ಅಲೆಯ ಅಬ್ಬರ ಜೋರಾಗಿದೆ, ಅಲೆಯ ಬೋರ್ಗರತಕ್ಕೆ ಒಂದು ರೀತಿ ಜನ ಹೆದರುತ್ತಾ ಇದ್ದಾರೆ ಕಡಲ ತೀರಕ್ಕೆ ಹೋಗೋದಕ್ಕೂ ಕೂಡ. ಇನ್ನು ಮೀನುಗಾರರಿಗಂತೂ ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನು ಅಥವಾ ಒಂದು ಆದೇಶವನ್ನೇ ಹೊರಡಿಸ್ಬಿಡಲಾಗಿದೆ. ಇಂತಹ ಟೈಮ್ನಲ್ಲಿ ಹೋಗೋದು ಬೇಡ, ಯಾರು ಕೂಡ ಸಮುದ್ರ ಕಿಳಿಬೇಡಿ ಅಂತ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಂಶೀರ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಶಂಶೀರ್, ಒಂದು ರೀತಿ ಅತಿ ಹೆಚ್ಚು ಮಳೆಯಾದರೂ ಕಷ್ಟ ಅಥವಾ ಮಳೆ ಆಗಲಿಲ್ಲ ಅಂದರೂ ಕಷ್ಟ, ಜನರ ಪರಿಸ್ಥಿತಿ ಹೆಂಗೆ ಅಂತ ಅಂದರೆ ಅತಿ ಆದರೆ ಅಮೃತವೂ ವಿಷ ಅನ್ನುವಂತಹ ಆಗೋಗಿದೆ ಪರಿಸ್ಥಿತಿ. ಇನ್ನು ನೇತ್ರಾವತಿ ಕುಮಾರಧಾರಾ ನದಿ ಈಗಾಗಲೇ ಉಕ್ಕಿ ಹರಿತಾ ಇದೆ. ಮುಂದಿನ ದಿನಗಳಲ್ಲಿ ಹೀಗೆ ಮಳೆ ಸುರಿತಾ ಹೋಯಿತು ಅಂದರೆ ಆಗುವಂತಹ ಅನಾಹುತಗಳೇನು ಯಾವ ಥರ ಇರಬಹುದು, ಹಾಗೆ ಈಗ ಸದ್ಯದ ಪರಿಸ್ಥಿತಿ ಹೇಗಿದೆ ಅಂತ ಜಿಲ್ಲೆಯ ಜನರದ್ದು. ಹೌದು ಪ್ರತಿಭಾ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿನ್ನೆ ಬೆಳಿಗ್ಗೆ ಒಂದು ಮಳೆ ಪ್ರಮಾಣ ಏನಿತ್ತು ಇಳಿಮುಖವಾಗಿತ್ತು. ತದನಂತರ ಮಧ್ಯಾಹ್ನದ ನಂತರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಪ್ರಮಾಣ ಏನು ಬಹಳಷ್ಟು ಹೆಚ್ಚಾಗಿತ್ತು. ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂದ್ರೆ ಟೋಟಲ್ ಆಗಿ ಕರಾವಳಿ ಭಾಗದಲ್ಲಿ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಹೀಗಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂದು ಅಂಗನವಾಡಿ ಹಾಗೂ ಹೈಸ್ಕೂಲ್ ಹಾಗೂ ಪ್ರಾಥಮಿಕ ಶಾಲೆಗಳಿಗೆ ಮಾತ್ರ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಪಿ ಯು ನಂತರದ ವಿದ್ಯಾರ್ಥಿಗಳು ಕಾಲೇಜಿಗೆ ಹೋಗಬೇಕಂತ ಡಿಸಿ ಅವರು ಆರ್ಡರ್ ಕೂಡ ಮಾಡಿದ್ದಾರೆ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನು ಈ ಮಳೆ ಪ್ರಮಾಣ ಏನಿದೆ ಹಲವು ತಾಲೂಕುಗಳಲ್ಲಿ ಒಂದಕ್ಕಿಂತ ಒಂದು ಭಿನ್ನವಾಗಿರುವಂಥದ್ದು. ಮಂಗಳೂರು ನಗರದಲ್ಲಿ ಹೆಚ್ಚಾಗಿ ಬಂದರೆ ಈ ಉಳಿದ ತಾಲೂಕುಗಳಲ್ಲಿ ಕೆಲವೆಡೆ ಮಳೆ ಪ್ರಮಾಣ ಕಡಿಮೆ ಇರುತ್ತೆ. ಹೀಗಾಗಿ ಈಗ ಸದ್ಯ ಇವತ್ತು ಬೆಳಗ್ಗೆಯಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಚ್ಚಿನ ಕಡೆಯಲ್ಲಿ ಮಳೆ ಪ್ರಮಾಣ ಹೆಚ್ಚಾಗಿ ಏನು ಮಳೆ ಸುರಿಯುವಂತಹ ಪ್ರಮಾಣ ಹೆಚ್ಚಾಗಿದೆ. ಆದರೆ ಕೆಲವೊಂದು ಕಡೆಗಳಲ್ಲಿ ಬಿಟ್ಟು ಬಿಟ್ಟು ಮಳೆ ಬರ್ತಾ ಇದೆ, ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಹಾಗೆ ಒಂದು ಮಂಗಳೂರು ಏನು ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಮುಖ ನದಿಗಳಾದಂತಹ ನೇತ್ರಾವತಿ ಇರಬಹುದು, ಕುಮಾರಧಾರ ಇರಬಹುದು, ಅದರ ನೀರಿನ ಪ್ರಮಾಣದಲ್ಲಿ ಇವತ್ತು ಇಳಿಕೆಯಾಗಿದೆ ಎಂಬ ಮಾಹಿತಿ ನಮಗೆ ಸಿಕ್ಕಿರುವಂಥದ್ದು. ಯಾಕಂದ್ರೆ ಅಪಾಯದ ಮಟ್ಟದಲ್ಲಿ ನಿನ್ನೆವರೆಗೂ ಹರಿತಾ ಇತ್ತು, ಇವತ್ತು 7 ಮೀಟರ್ ಆ ಒಂದು ರೀಚ್ ಆಗಿದೆ ಎಂಬ ಮಾಹಿತಿ ಸಿಕ್ಕಿರುವಂಥದ್ದು. ಹೀಗಾಗಿ ನದಿ ಹಾಗೂ ಸಮುದ್ರ ಭಾಗದ ಜನರು ಏನು ನೆರೆ ಭೀತಿಯ ಆತಂಕದಲ್ಲಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಹೀಗಾಗಿ ಜಿಲ್ಲಾಧಿಕಾರಿಯವರು ಆಯಾಯ ತಾಲೂಕಿನ ತಹಸೀಲ್ದಾರ್ ಅವರಿಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಪ್ರಾಕೃತಿಕ ಹೆಕೋಪ ಏನು ಹೆಚ್ಚಾಗಿ ನಡೆಯುವಂತಹ ಒಂದು ಪ್ರದೇಶಗಳಲ್ಲಿ ಮುಖಾಮು ಕೊಡುವಂತೆ ಹಾಗೂ ಅಲ್ಲಿನ ಜನರನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡುವಂತೆ ಈಗಾಗಲೇ ಆದೇಶವನ್ನು ನೀಡಿದ್ದು, ಅಂತಹ ಒಂದು ವ್ಯಕ್ತಿಗೆ ಏನು ಕುಟುಂಬದವರನ್ನ ಈಗಾಗಲೇ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಕೂಡ ಮಾಡಲಾಗಿರುವಂಥದ್ದು. ಅಲ್ಲಲ್ಲಿ ಗಂಜಿ ಕೇಂದ್ರವನ್ನ
ಸ್ಥಾಪನೆ ಮಾಡಿ ಸಂತ್ರಸ್ತರಿಗೆ ಆಶ್ರಯ ಕೂಡ ನೀಡಲಾಗಿರುವಂತದ್ದು. ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೊನ್ನೆ ಮಾತ್ರ ಗುಡ್ಡ ಕುಸಿದು ಬಂಟ್ವಾಳ ತಾಲೂಕಿನಲ್ಲಿ 3 ಮಂದಿ ಕಾರ್ಮಿಕರು ಸಾವನ್ನಪ್ಪಿದ್ರು. ತದನಂತರ ಯಾವುದೇ ಪ್ರಾಣಾಪಾಯ ಆಗಿಲ್ಲ. ಆದ್ರೆ ಸುಮಾರು ಏನು ಆಸ್ತಿಪಾಸ್ತಿಗೆ ನಷ್ಟ ಉಂಟಾಗಿರುತ್ತದ್ದು, ಅಲ್ಲಲ್ಲಿ ಭೂ ಕುಸಿತ, ಅಲ್ಲಲ್ಲಿ ಮರ ಧರೆಗೆ ಹೊರಳಿರುವಂತದ್ದು, ಹೀಗೆ ಅಪಘಾತ, ಇಂತಹ ಒಂದು ಆಸ್ತಿಪಾಸ್ತಿಗೆ ನಷ್ಟ ಆಗುವಂತಹ ಒಂದು ಘಟನೆಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೀತಾ ಇರುವಂತದ್ದು. ಒಟ್ಟಾರೆಯಾಗಿ ಭೀಕರ ಒಂದು ಮಳೆಯಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜನ ಜೀವನ ಅಸ್ತವ್ಯಸ್ತಗೊಂಡಿರುವಂತದ್ದು. ಪ್ರತಿಭಾ, ಓಕೆ, ಥ್ಯಾಂಕ್ ಯು ಶಂಶೇ, ನಿಮ್ಮ ಡೀಟೇಲ್ಸ್ಗಾಗಿ.